ಎಲ್ಲ ಒಂದ್ ಕಡೆ ಖುಷಿ ಅಂದ್ರೆ ಎಲ್ಲ ಒಂದ್ ಕಡೆ ದುಕಾನ್ ಹೋಯ್ತು. ಏನ್ ದುಃಖ ಅಂದ್ರೆ ಈ ಬಾರಿ ನಾನು 2 ತಿಂಗಳ ಹಿಂದೆನೆ ನಾನು ಘೋಷಣೆ ಮಾಡಿದೆ, ನಾನು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದೆ. ನಿಮಗೆಲ್ಲ ನಾನು ಸರ್ಕಾರಕ್ಕೂ ಪತ್ರ ಬರೆದೆ. ನಾನು 1 ತಿಂಗಳ ಹಿಂದೆನೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದೆ, ರೆವಿನ್ಯೂ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ, ಆಮೇಲೆ ನಮ್ಮ DC ಅವ್ರಿಗೂ ಪತ್ರ ಬಂದು ನಾನು ಈ ಬಾರಿ ಕನ್ನಡ ರಾಜ್ಯೋತ್ಸವನ ನಾನು ಆಚರಿಸ್ತೀನಿ, ದಯಮಾಡಿ ನಾನು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರ ವತಿಯಿಂದ ಅವಕಾಶ ಮಾಡಿಕೊಟ್ಟಿಲ್ಲ. ಅವರೇನೋ ಲೀಗಲ್ ಟೀಮಿಂದ ಏನೋ ಒಪಿನಿಯನ್ ತೊಗೊಂಡ್ರಂತೆ, ಅದು ಸ್ಟೇಟಸ್ ಕೋ ಇದ್ದಿದ್ದರಿಂದ ಕೊಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ಇವತ್ತು ಅದ್ದೂರಿಯಾಗಿ ನಾನು ಆಚರಿಸ್ತಾ ಇದ್ದೀನಿ. ನಮಸ್ಕಾರ, ಕರ್ನಾಟಕ ಕಣ್ಮಣಿಗೆ ಸ್ವಾಗತ. ಇವತ್ತು ಚಾಮರಾಜಪೇಟೆ ಕ್ಷೇತ್ರದಲ್ಲಿ 76ನೇ ವರ್ಷದ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇದರಲ್ಲಿ ಇಲ್ಲಿ ಗೋರಿಪಲ್ಲೆಯ ಸರ್ಕಲ್ ಅಲ್ಲಿ ತುಂಬಾ ಅದ್ದೂರಿಯಿಂದ ಆಚರಿಸ್ತಾ ಇರುವಂತಹ ಇಲ್ಲಿನ ಬಡಾವಣೆಯ ಜನರು. ಸರ್ ನಮಸ್ಕಾರ ಸರ್, 76ನೇ ವರ್ಷದ ಮೊದಲಾಗಿ ರಾಜ್ಯದ ಜನಕ್ಕೆ 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೋರೋಕೆ ಬಯಸ್ತಾ ಇದ್ದೀನಿ. ಬೆಳಗಿಂದ ನಾನು 7 ಗಂಟೆಯಿಂದ ಬಹಳಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀನಿ. ನಾನು ಹೆಚ್ಚಾಗಿ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದಾರೆ ಜನ. ಕಾರಣ ಅಂತಂದ್ರೆ ಕೋವಿಡ್ ಹಿನ್ನೆಲೆಯಲ್ಲಿ 3 ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಅಷ್ಟಲ್ಲೇ ಆಚರಿಸ್ಕೊಂಡು ಬರ್ತಾ ಇದ್ರು, ಅದು ನಿಲ್ಸಿರ್ಲಿಲ್ಲ. ಏನಕ್ಕಂದ್ರೆ ಯಾವ ಹಬ್ಬ ನಿಲ್ಸ್ರು ಕನ್ನಡ ರಾಜ್ಯೋತ್ಸವ ಅಂತೂ ನಿಲ್ಸಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅದ್ದೂರಿಯಾಗಿ ಯಾರು ಮಾಡಿರಲಿಲ್ಲ. ನೀವು ಚಾಮರಾಜಪೇಟೆಯಲ್ಲಿ ನೋಡಿರ್ಬೋದು, ಚಾಮರಾಜಪೇಟೆಯಲ್ಲಿ ನೋಡಿರೋ ನನ್ನ ಅನಿಸಿಕೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಲಿಲ್ಲ ಆ ಥರ ಕನ್ನಡ ರಾಜ್ಯೋತ್ಸವನ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಜನಕ್ಕೆ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೋರಕ್ಕೆ ಬಯಸ್ತೀನಿ. ಸರ್, ಇದರಲ್ಲಿ ಇದೇ 4ನೇ ತಾರೀಕು, ಕನ್ನಡಿಗನಾಗಿ ನಾನು ತುಂಬ ಖುಷಿ, ಅದು ನಿಮ್ಮ ಮಗ ಕನ್ನಡದಲ್ಲೇ ಮೊದಲನೇ ಚಿತ್ರಣ ಮಾಡ್ತಿದ್ದಾರೆ, ಇದೇ 4ನೇ ತಾರೀಕು ಬನಾರಸ್ ಚಿತ್ರ ರಿಲೀಸ್ ಆಗ್ತಿದೆ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇಲ್ಲ, ನಾನೇನು ಹೇಳೋದು, ಈಗ ಪಿಕ್ಚರ್ ಮಾಡಿದಾನ ಅವನು, ಈಗ 4ನೇ ತಾರೀಕು ರಿಲೀಸ್ ಮಾಡ್ತಾ ಹೋದರೆ ಟ್ರೇಲರ್ ಅನ್ನು ಇಷ್ಟಪಟ್ಟಿದ್ದಾರೆ ಜನ. ಹುಬ್ಬಳ್ಳಿದಲ್ಲೂ ಒಂದು ಕಾರ್ಯಕ್ರಮ ಹೋಗಿದೆ, ಟೀಸರ್ ರಿಲೀಸರ್ ಮಾಡಿದರು. ದರ್ಶನ್ ಅವ್ರು ಹೇಳಿದ್ರೆ ನೀವು ಕೇಳಿರ್ಬೋದು, ದರ್ಶನ್ ಅವ್ರು ಯಾವತ್ತೂ ಹೇಳಲ್ಲ. ದರ್ಶನ್ ಅವ್ರು ಏನಂದ್ರು, ಝೈದನ್ ಅಂತ ಬಂದ ಸರ್ ಪಿಕ್ಚರ್ ನೋಡಬೇಕು ಅಣ್ಣ ಅಂದಿದ್ದಕ್ಕೆ, ನಾನು ಇಲ್ಲಪ್ಪ ನಾನು ವರ್ಕೌಟ್ ಮಾಡಿಬಿಟ್ಟು ನಾನು ಸುಸ್ತಾಗಿದ್ದೀನಿ, ನಾನು ಒಂಚೂರು ರೆಸ್ಟ್ ತೊಗೊಳ್ಬೇಕಂದ್ರು. ಹಿಂಸೆ ಮಾಡಿದ್ದಕ್ಕೆ ಆಯಿತು, ನಾನು ತಿಂಡಿ ಎಲ್ಲ ವ್ಯವಸ್ಥೆ ಅಲ್ಲೇ ಮಾಡಿದ್ದಿದ್ದಕ್ಕೆ ಆಯ್ತು ಅಂತ ಅವ್ನ ಜೊತೆ ಹೋದೆ. ನಾನಿಂದ ಒಳ್ಳೆ ತಿಂಡಿ ತಂದಿರ್ತಾನೆ, ತಿನ್ಕೊಂಡು ನಿದ್ದೆ ಮಾಡುವ ಥಿಯೇಟ್ರಲ್ಲಿ ಅಂತಲ್ಲಿ ಆ ಉದ್ದೇಶ ಅಲ್ಲಿ ಹೋಗಿದ್ದ ನಾನು. ಆ ಪಿಕ್ಚರ್ ನೋಡ್ತಾ ಇಂಟ್ರೆಸ್ಟಿಂಗ್ ಪಿಕ್ಚರ್ ಅಂದರೆ 2.5 ಗಂಟೆ ನೋಡಿದ್ದೀನಿ ಏನೇ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ ದರ್ಶನ್ ಸರ್ ಹೇಳಿದ್ದಾರೆ. ಹಾಗಾಗಿ ರಾಜ್ಯದ ಜನ ತೀರ್ಮಾನ ಮಾಡೋದು, ನಾವು ನೀವಿಲ್ಲ. ನಾನು ಒಂದು ತಂದೆಯಾಗಿ ನಾನು ಹೇಳೋಕ್ಕಾಗಲ್ಲ, ಯಾರು ಇಷ್ಟಪಡಬೇಕಾಗಿರೋದು ರಾಜ್ಯದ ಜನ ಇಷ್ಟಪಡಬೇಕಾಗಿರೋದು. ಕೊನೆಯದಾಗಿ ಚಾಮರಾಜಪೇಟೆ ಜನಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ರಾಜ್ಯೋತ್ಸವದ ಪರವಾಗಿ? ಹೇಳ್ತಾ ಇಲ್ವಾ, ಇದು ಒಂಥರ ನಾಡ ಹಬ್ಬ ಇದ್ದಂಗೆ, ನಮಗೆ ಒಂಥರ ಹೆಮ್ಮೆ. ನನಗೆ ಇವತ್ತು ಎಲ್ಲ ಒಂದು ಕಡೆ ಖುಷಿ ಅಂದರೆ ಎಲ್ಲ ಒಂದು ಕಡೆ ದುಃಖನೂ ಇತ್ತು. ಏನು ದುಃಖ ಅಂದರೆ ಈ ಬಾರಿ ನಾನು 2 ತಿಂಗಳ ಹಿಂದೆನೆ ನಾನು ಘೋಷಣೆ ಮಾಡಿದೆ, ನಾನು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದೆ. ನಿಮಗೆಲ್ಲ ನಾನು ಸರ್ಕಾರಕ್ಕೂ ಪತ್ರ ಬರೆದೆ. ನಾನು 1 ತಿಂಗಳ ಹಿಂದೆನೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದೆ, ರೆವಿನ್ಯೂ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ, ಆಮೇಲೆ ನಮ್ಮ DC ಅವ್ರಿಗೂ ಪತ್ರ ಬಂದು ನಾನು ಈ ಬಾರಿ ಕನ್ನಡ ರಾಜ್ಯೋತ್ಸವನ ನಾನು ಆಚರಿಸ್ತೀನಿ, ದಯಮಾಡಿ ನಾನು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರ ವತಿಯಿಂದ ಅವಕಾಶ ಮಾಡಿಕೊಟ್ಟಿಲ್ಲ. ಅವರೇನೋ ಲೀಗಲ್ ಟೀಮಿಂದ ಏನೋ ಒಪಿನಿಯನ್ ತೊಗೊಂಡ್ರಂತೆ, ಅದು ಸ್ಟೇಟಸ್ ಕೋ ಇದ್ದಿದ್ದರಿಂದ ಕೊಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ಇವತ್ತು ಅದ್ದೂರಿಯಾಗಿ ನಾನು ಆಚರಿಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.